ಈಗಲೋ ಈ ದೇಹವಿನ್ನಾವಾಗಲೋ ನಿಜವಲ್ಲವೆಂಬುದನೀಗ ತಿಳಿಯದೆ ಮಡದಿ ಮನೆ ಮನೆ ವಾರ್ತೆ ಎಂದೆನುತ್ತ ರಾಗಲೋ ಬದಿ ಮುಳುಗಿ ಮುಂದಣ ತಾಗು ಬಾಗುಗಳರಿಯೇ ನಿನ್ನ ಸಮಾಗಮವ ಬಯಸುವೆನು ರಕ್ಷಿಸು ನಮ್ಮ ನವರತ ರಕ್ಷಿಸನವರತ ಹರಿ. ಈಗಲೋ ಈ ದೇಹ ಇನ್ನಾಮಾಗಲೋ, ಈಗ ಈ ದೇಹ ನಾಶವಾಗತ್ತೋ ಇನ್ಯಾವಾಗ ನಾಶವಾಗತ್ತೋ, ಈಗ ಇದೆಯೋ ಇನ್ಯಾವಾಗ ಇದೆಯೋ ಏನೂ ನಿಶ್ಚಿತ ಇಲ್ಲ. ಹಾಂತಂತ ಇರುವ ಕಣ್ಣ ಮುಂದೆ ಕೂತವನು ಸಾಯ್ತಾನೆ, ಕೂತು ಕೂತಲ್ಲಿ ಸಾಯ್ತಿರ್ತಾನೆ. ಇಷ್ಟು ವಿಚಿತ್ರವಾಗಿ ಮನುಷ್ಯನ ಸಾವಿದೆ. ನಿತ್ಯ ನೋಡ್ತೇವೆ, ನಿತ್ಯ ಕೇಳ್ತೇವೆ, ಎಲ್ಲ ಅನುಭವಿಸಿದ್ದೇವೆ. ಇಷ್ಟಾದರೂ ಈಗಲೋ ಈ ದೇಹ ಇನ್ಯಾವಾಗಲೋ ನಿಜವಲ್ಲ ಎಂಬುದನ್ನು ಈಗ ತಿಳಿಯದೆ, ತಿಳಿದರೂ ತಿಳಿಯದೆ, ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಾನು ಇದ್ದು ಮಡದಿ ಮನೆ ಮನೆ ವಾರ್ತೆ ಎಂದೆಂಬ ಎಂದೆನುತ ರಾಗಲೋಭದಿ ಮುಳುಗಿ, ರಾಗಲೋಭದಿ ಮುಳುಗಿ ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಬಂದದ್ದು ನನಗೇ ಉಳಿಯಲಿ ಎಂಬ ಅಪೇಕ್ಷೆ, ಸಿಗದಿದ್ದದ್ದು ಸಿಗಲಿ ಎಂಬ ಅಪೇಕ್ಷೆ ರಾಗ, ಸಿಕ್ಕದ್ದು ಸರ್ವಥಾ ಹೋಗುವುದು ಬೇಡ ಅನ್ನುವುದು ಲೋಭ. ಆ ರಾಗಲೋಭದಿ ಅರ್ಥಾತ್ ರಾಗ ಕಾಮ ಕ್ರೋಧ ಮೋಹ ಮದ ಮತ್ಸರ ಮುಂತಾದ ದೋಷಗಳಲ್ಲಿ ಮುಳುಗಿ ಮುಂದಣ ಮುಂದಿನ ಸಾಧಕ ಬಾಧಕಗಳೇನಿವೆಯಲ್ಲ ತಾಗು ಬಾಗು, ತಾಗು ಬಾಗು ಅಂದರೆ ಸಾಧಕ ಬಾಧಕ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನು ಅರಿಯದೆ ತಿಳಿಯದೆ ನಾನು ಮೂರ್ಖರಂತೆ ವರ್ತಿಸ್ತಾ ಇದ್ದೇನೆ. ಮುಂದಣ ತಾಗು ಬಾಗುಗಳರಿಯೇ ನಿನ್ನ ಸಮಾಗಮವ ಬಯಸಿವನು ರಕ್ಷಿಸು ನಮ್ಮ ನನವರತ. ಸ್ವಾಮಿ ಏನೂ ಗೊತ್ತಾಗ್ತಾ ಇಲ್ಲ, ನಾಳಿಗೆ ಯಾವುದು ಒಳ್ಳೆಯದು ನಾಳಿಗೆ ಯಾವುದು ಕೆಟ್ಟದ್ದು ಇದನ್ನೇನಾದರೂ ವಿಚಾರ ಮಾಡಿದೇವಾ? ಇಲ್ಲ. ನಮಗೇನು, ನಮ್ಮ ಲೆಕ್ಕದಲ್ಲಿ ಹಣ ಸಂಪಾದನೆ ಮಾಡಿದ್ರಾಯಿತು ಮಕ್ಕಳಿಗೆ ಒಳ್ಳೆಯದಾಗ್ತದೆ ನಾವು ಭೋಗ ಮಾಡಲಿಕ್ಕೆ ಬರ್ತದೆ, ಇದು ಒಂದೇ ಒಂದು ಲೆಕ್ಕ ನಮ್ಮಲ್ಲಿ, ಒಂದೇ ಒಂದು ನಮಗೆ ಇಷ್ಟಾರ್ಥವಾದದ್ದು ಒಂದೇ ಹಣ. ಹಣ ಧನ ಸಂಪತ್ತು ಅದರ ನಾನಾ ವಿಧವಾದಂತಹ ರೂಪದಲ್ಲಿ ಅದನ್ನು ಸಂಪಾದನೆ ಮಾಡೋದೇನಿದೆ ಅದನ್ನು ಬಿಟ್ಟು ಇನ್ನೇನು ನನಗೆ ಗೊತ್ತಿಲ್ಲ. ಹಾಗಾಗಿ ತಾಗುಬಾಗುಗಳರಿಯೇ ಸಾಧಕ ಬಾಧಕಗಳನ್ನು ತಿಳಿಯೇ ನಾನು ತಿಳಿದಿಲ್ಲ. ಆದರೆ ಒಂದು ಮಾತ್ರ ನನಗೆ ಅಪೇಕ್ಷೆ ಇದೆ, ಇಷ್ಟೆಲ್ಲ ಪಾಪ ಮಾಡಿದ್ದರಿಂದ ರಾಗಲೋಭದಲ್ಲಿ ಮುಳುಗಿದ್ದರಿಂದ ನಾನು ಕಷ್ಟದಲ್ಲಿ ಬಂದಿದ್ದೇನೆ ಅಂತನ್ನು ಎಚ್ಚರ ಬಂದಿದೆ, ಅದಕ್ಕಾಗಿ ನಿನ್ನ ಸಮಾಗಮ ಒಂದೇ ನನಗೀಗ ಬೇಕು ಅಂತನ್ನುವ ಆಸೆಯಾಗಿದೆ, ಅಷ್ಟನ್ನು ಕೊಟ್ಟು ನನಗೆ ಅನುಗ್ರಹವನ್ನು ಮಾಡು. ಬಹಳ ಸುಂದರವಾದಂತಹ ಪ್ರಾರ್ಥನೆ ಇದೆ ಈ 108 ಪದ್ಯಗಳಲ್ಲಿ ಇರುವ ಪ್ರಾರ್ಥನೆ, ಒಂದೊಂದು ಬೇಡಿಕೆ ಒಂದೊಂದು ಉಪದೇಶ ಒಂದೊಂದು ಉಪಕಾರದ ಸ್ಮರಣೆ ನಾನಾ ವಿಧವಾದಂತಹ ಸಂಗತಿಗಳು ಜೀವನಕ್ಕೆ ಮುತ್ತಿನಂತಹ ಮಾತುಗಳಿವೆ. ಚೆನ್ನಾಗಿ ನೆನಪಿಟ್ಕೊಂಡು ಅದನ್ನು ಕಾನ್ಸಂಟ್ರೇಷನ್ನಿಂದ ಕೇಳುವ ರೂಢಿಯನ್ನು ಮಾಡಿಕೊಳ್ಳಬೇಕು. ವಿತ್ ಫುಲ್ಲೆಸ್ಟ್ ಕಾನ್ಸಂಟ್ರೇಷನ್ನಿಂದ ಕೇಳುವ ರೂಢಿಯನ್ನು ಮಾಡಿಕೊಳ್ಳಬೇಕು. ಸುಮ್ಮನೆ ಹಗುರಾಗಿ ಕೇಳುವುದಾದರೆ ಏನು ಪ್ರಯೋಜನ ಬೀಳುವುದಿಲ್ಲ. ಹೆಣ್ಣು ಮಕ್ಕಳು ಹಾಡ್ತಾ ಇರ್ತಾರೆ, ಬಾಯಿಗೆ ಬರುತ್ತೆ ಅಂತ ಹಾಡುಗಳನ್ನು ಹಾಡ್ತಾ ಇರ್ತಾರೆ. ಹಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಹಾಡಬೇಕು, ಅವಶ್ಯವಾಗಿ ಹಾಡಬೇಕು. ಬೆಳಗಿನಿಂದ ರಾತ್ರಿವರೆಗೆ ಹಾಡಲಿ, ಚಿಂತೆ ಇಲ್ಲ, ದೇವರ ನಾಮಸ್ಮರಣೆ ಬರಬೇಕು. ಆದರೆ ಅದರ ಜೊತೆಯಲ್ಲಿ ಕೆಲವು ದೇವರ ನಾಮಗಳನ್ನಾದರೂ ಕೆಲವು ಈ ಥರದ ಪದ್ಯಗಳನ್ನಾದರೂ ವೇಳೆ ಮಾಡಿಕೊಂಡು ಕಣ್ಣು ಮುಚ್ಚಿ ನಮಗಾಗಿ ನಾವು ಹಾಡಿಕೊಳ್ಳಬೇಕು, ನಮ್ಮ ಮನಸ್ಸಿನಲ್ಲಿ ಪರಿಣಾಮವಾಗಿ. ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ನಾನು ಹೇಳ ಬಯಸ್ತೇನೆ. ನಮ್ಮ ಪರಮ ಪೂಜ್ಯ ಆಚಾರ್ಯರು ಇದಕ್ಕೆಲ್ಲದಕ್ಕೂ ಒಂದು ಬೆಂಚ್ ಮಾರ್ಕನ್ನು ಸೆಟ್ ಮಾಡಿಕೊಟ್ರು. ಹೇಗೆ ಭಜನೆ, ಆ ಭಜನದಲ್ಲಿ ಭಾಗವಹಿಸುವವರು ಹೇಗಿರಬೇಕು, ಅವರ ಮಾನಸಿಕ ಸ್ಥಿತಿ ಹೇಗಿರಬೇಕು, ವಾತಾವರಣ ಹೇಗಿರಬೇಕು, ಇವುಗಳನ್ನು ಸೆಟ್ ಮಾಡಿಕೊಟ್ರು. ಇನ್ನು 2000 ವರ್ಷದವರೆಗೂ ಕೂಡ ಆ ಸೆಟ್ ಮಾಡಿದ ರೂಲ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಬದಲಾಯಿಸುವ ಚಿಂತನವೂ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸುಂದರವಾಗಿ ಮಾಡಿಕೊಟ್ಟಿದ್ದ. ಭಜನೆ ಬಹಳ ದೊಡ್ಡ ಸಾಧನೆ, ಬಹಳ ಉತ್ತಮವಾದ ಸಾಧನೆ. ಆ ಸಾಧನೆಯನ್ನು ಸಹಜವಾಗಿ ಆಗುವ ಆನಂದದಾಯಕವಾದ ಶ್ರವಣ ಮನಕ್ಕೆ ಆನಂದ ಬೀಬೋ ಸಾಧನೆ ಅದು.
ಕಷ್ಟವಿಲ್ಲದ, ಆಯಾಸವಿಲ್ಲದ, ಏನಿಲ್ಲದ ಸಾಧನೆ ಅಂತ. ಹಾಗಾಗಿ ಆ ಸಾಧನೆಯನ್ನು ಭಾಳ ಚೆನ್ನಾಗಿ ಭಾಗವಹಿಸುವ ರೂಢಿಯನ್ನು ಇಟ್ಕೋಬೇಕು. ಮತ್ತೆ ಏನಾಗುತ್ತೆ, ಸಾಮಾನ್ಯವಾಗಿ ಒಂದು ಬಾರಿ ಕೇಳಿದಾಗ ಆ ಹಾಡು, ಎಲ್ಲ ಹಾಡಿನ ಪ್ರಭಾವ ಮೊದಲನೇ ಬಾರಿ ಆಗುವುದಿಲ್ಲ, ನೂರಾರು ಬಾರಿ ಕೇಳಬೇಕು, ಯಾವಾಗಲೋ ಒಂದು ಸಲ ಪರಿಣಾಮ ಮಾಡ್ತದೆ. ಯಾಕೆಂದರೆ ನಮ್ಮ ಮಾನಸಿಕ ಸ್ಥಿತಿ ಯಾವ ರೀತಿಯಾಗಿರುತ್ತಲ್ಲ ಆ ರೀತಿಯಾಗಿರುತ್ತೆ, ಆ ರೀತಿಯಾಗಿರುತ್ತೆ. ಅವರೇನು ಮಾಡಿದರು, ಇವರೇನು ನೋಡಿದರು, ಅಲ್ಲೆಲ್ಲಿ ಹೋದರು, ಯಾರು ಬಂದರು, ಯಾರು ಹೋದರು, ಇದೆಲ್ಲ ಮಾಡುವುದರಲ್ಲಿ ಅರ್ಥವಿಲ್ಲ. ಪ್ರವಚನ ಕಾಲದಲ್ಲಿ, ಭಜನ ಕಾಲದಲ್ಲಿ, ಸಾಧನೆ ಮಾಡುವಾಗ, ಯಾವ ಸಾಧನೆಯನ್ನು ಮಾಡುವಾಗಲೂ ಅಲ್ಲೇನಾಯಿತು, ಇಲ್ಲೇನಾಯಿತು, ಇದೇನಿದೆ ವಿಮರ್ಶೆ, ವಿಚಾರಗಳು, ಚಿಂತನ, ಗಮನ, ಸರ್ವಥಾ ಅಲ್ಲ, ಏಕಚಿತ್ತ. ಈಗಲೋ ಇನ್ಯಾವಾಗಲೋ, ಈ ದೇಹವಿನ್ಯಾವಾಗಲೋ ನಿಜವಲ್ಲವೆಂಬುದನ್ನು ಈಗ ತಿಳಿಯದೆ ಮಡದಿ ಮನೆ ಮನೆ ಮರ್ತೆ ಎಂದೆನುತ್ತ ರಾಗಲೋಭದಿ ಮುಳುಗಿ ಮುಂದಣ ಕಾ ತಾಗುಬಾಗುಗಳರಿಯೇ. ಏನು ಸಾಧಕ, ಏನು ಬಾಧಕ, ಏನು ಮಾಡಿದರೆ ಒಳಿತಾಗತ್ತೆ? ಒಬ್ಬ ಹುಡುಗ, 14, 15, 16, 18 ವರ್ಷದ ಹುಡುಗ, ಅವನಿಗೇನು ತಿಳುವಳಿಕೆ ಇಲ್ಲದಂತೆ ಮನಸ್ಸಿಗೆ ಬಂದಂತೆ ವೇಗಬಾಂಡಾಗಿ ತಿರುಗ್ತಾ ಇರುವಾಗ ತಂದೆ ಎಷ್ಟು ಕಷ್ಟಪಡ್ತಾನೆ ಹೇಳಿ. ಶಾಲೆ ಕಲೀಲಿಲ್ಲ, ಕಾಲೇಜಿಗೆ ಹೋಗ್ತಾ ಇಲ್ಲ, ಅಭ್ಯಾಸ ಮಾಡುವುದಿಲ್ಲ, ಡಿಗ್ರಿ ಆಗ್ತಾ ಇಲ್ಲ, ಯಾವ ಕೋರ್ಸು ಮುಗಿಸ್ತಾ ಇಲ್ಲ, ಸಂಪಾದನೆ ಹೇಗೆ ಮಾಡ್ತಾನೆ ಇವನು, ಮುಂದೆ ಗಳಿಸ್ತಾನೆ ಹೇಗೆ, ಚಿಂತೆ ಆಗುವುದಿಲ್ಲ. ಏನು ಸಾಧಕ, ಏನು ಬಾಧಕ? ಹಾಗೆ ನಮ್ಮ ನಮ್ಮ ಗುರುಗಳು ನಮ್ಮ ನಮ್ಮ ಕುರಿತಾಗಿ ಈ ರೀತಿ ವಿಚಾರ ಮಾಡ್ತಾರೆ. ಈ ಮುಟ್ಟಾಳ ಇವನ ಅವಿವೇಕಿ, ಏನೂ ಸಾಧನೆ ಮಾಡಲಿಲ್ಲಲ್ಲೋ ಅಂತನ್ನುವುದಾಗಿ ಪೇಚಾಡ್ತಾ ಇರ್ತಾರೆ. ತಂದೆ ಯಾವ ರೀತಿಯಾಗಿ ಮಕ್ಕಳಿಗಾಗಿ ಅಧ್ಯಯನ ಮಾಡದಿದ್ದಾಗ, ಕೋರ್ಸ್ಗಳನ್ನು, ಡಿಗ್ರಿಗಳನ್ನು, ಅಧ್ಯಯನವನ್ನು ಮಾಡದಿದ್ದಾಗ ಒದ್ದಾಡ್ತಾರೆ, ಕಷ್ಟಪಡ್ತಾರೆ, ಹಾಗೆ ಗುರುಗಳು ನಮಗಾಗಿ ದುಃಖ ಪಡ್ತಾರೆ. ಈ ಮಾತು ಸತ್ಯವಾದ. ಅಂತೆಯೇ ಅವರ ಪ್ರಾರ್ಥನೆಗೆ ಯಾವಾಗಲೂ ಕಾಲ ಬಂದಾಗ ಭಗವಂತ ಒಪ್ತಾನೆ. ನಮ್ಮ ಪ್ರಯತ್ನವಿದ್ದರೆ ಬಹಳ ಶೀಘ್ರದಲ್ಲಿ ಆಗುತ್ತಿತ್ತು. ಮುಂದಣ ತಾಗು ಭಾಗಗಳರಿಯೇ ನಿನ್ನ ಸಮಾಗಮವ ಬಯಸುವೆನು. ರಕ್ಷಿಸು ನಮ್ಮ ನನವರತ, ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡು, ನಿನ್ನ ಸಮಾಗಮ ನಮಗೆ ಬೇಕು. ಪರಮಾತ್ಮನ ಸಮಾಗಮ ಅಂದರೆ, ಪರಮಾತ್ಮನ ಸಮಾಗಮ ಯಾವಾಗಲೂ ಇದೆ, ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ. ಸಮಾಗಮೇ ಪರಮಾತ್ಮ ಹೋಗಿದ್ದಾನೆ, ಅಲ್ಲಿ ಹೋಗಿದ್ದರೆ ಬರಬೇಕು, ಬರೋದಾಗಿದ್ದರೆ ಸಮಾಗಮ, ಯಾವಾಗಲೂ ಇದ್ದಾನೆ, ಬರೋದೇನು ಪರಮಾತ್ಮ. ಪರಮಾತ್ಮ ಇದ್ದಾನೆ ಅಂತನ್ನುವುದು ಮುಖ್ಯವಲ್ಲ, ಪರಮಾತ್ಮ ಇರುವುದು ಇಲ್ಲದಿರುವುದು, ಯಾಕೆಂದರೆ ಇಲ್ಲದಿರುವ ಸ್ಥಾನವೇ ಇಲ್ಲ, ಆದ್ದರಿಂದ ಇದ್ದೇ ಇದ್ದಾನೆ. ಇದ್ದಾನೆ ಎನ್ನುವುದಕ್ಕಿಂತ ಇದ್ದಾನೆ ಎಂಬ ತಿಳುವಳಿಕೆ ಬಹಳ ಮುಖ್ಯವಾಗುತ್ತೆ. ಇದ್ದಾನೆ ಎನ್ನುವುದು ಮುಖ್ಯವಲ್ಲ, ಭಗವಂತ ಇದ್ದಾನೆ ಎನ್ನುವುದಕ್ಕಿಂತ ಭಗವಂತ ಇದ್ದಾನೆ ಎಂಬ ತಿಳುವಳಿಕೆ ಇದು ಬಹಳ ಮುಖ್ಯವಾಗಿರುವಂಥ. ಆ ತಿಳುವಳಿಕೆ ಏನಿದೆ, ಆ ತಿಳುವಳಿಕೆ ಬಂದರೆ ಸಮಾಗಮ. ಇದೇ ಪ್ರಶ್ನೆಗೆ ಇದೇ ರೀತಿ ಉತ್ತರವನ್ನು ಕೊಡ್ತಾರೆ, ಇದೇ ಪ್ರಶ್ನೆಗೆ ಇದೇ ರೀತಿ ಉತ್ತರವನ್ನು ಕೊಡುವಂಥದ್ದು ಉಂಟು ಶಾಸ್ತ್ರದಲ್ಲಿ. ಹಾಗಾಗಿ ನಿನ್ನ ಸಮಾಗಮ ಬಯಸುವೆನು, ರಕ್ಷಿಸು ನಮ್ಮ ನನವರತ. ಪರಮಾತ್ಮ ನನಗೆ ಸಾಧಕ ಬಾಧಕವನ್ನು ತಿಳಿಸಿಕೊಡು, ಮುಂದೆ ಏನು ಮಾಡಬೇಕು, ಮುಂದಿನ ಸಲ ಮುಂದಿನ ಜನ್ಮಕ್ಕೆ ನಾನೇನು ಮಾಡಿಕೊಳ್ಳಬೇಕು ಅನ್ನುವುದನ್ನು ತಿಳಿಸು, ಎಚ್ಚರ ಕೊಡು, ಅದಕ್ಕೆ ತಕ್ಕಂತೆ ಸಾಧನೆಯನ್ನು ಮಾಡಿಸು, ನಿನ್ನ ಸಮಾಗಮವನ್ನು ಕೊಡು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಮಾಂಸ ರಕ್ತದ ಮಡುವಿನಲ್ಲಿ ನವ ಮಾಸ ಜನನಿಯ ಜಠರದೊಳಗಿರುವ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು ನೀ ಸಲಹಿದವನಲ್ಲವೇ ಕರುಣಾ ಸಮುದ್ರನು ನೀನಿರಲು ಕಮಲಾಸನನ ಹಂಗೇಕೆ ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ. ಮಾಂಸ ರಕ್ತದ ಮಡುವಿನಲ್ಲಿ ನವಮಾಸ ಜನನಿಯ ಜಠರದೊಳು ಇರುವ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭು ಯಾರು? ತಾಯಿಯ ಗರ್ಭ. ಆ ತಾಯಿಯ ಗರ್ಭದ ಒಂದು ದೊಡ್ಡ ಚೀಲ, ಆ ಚೀಲಕ್ಕೆ ಆಚೆ ಈಚೆ ಏನು ಹೋಗದಂತೆ ಸರಿಯಾಗಿ ಬಂಧನವಿದೆ, ಕೇವಲ ಒಂದು ಮುಖ ಇದೆ, ಆ ಮುಖದಿಂದ ದ್ವಾರದಿಂದಲೇ ಒಳಗೆ ಆಹಾರ ಸಿಗಬೇಕು, ಅದರ ವ್ಯವಸ್ಥೆ ಇದೆ. ಆ ಚೀಲದೊಳಗೆ ಒಂದು ಜೀವ ಕೂತಿದೆ, ಅದಕ್ಕೆ ಆಹಾರವನ್ನು ಕೊಡಬೇಕು, ಬೆಳೆಸಬೇಕು, ಅದನ್ನು ಬದುಕಿಸಬೇಕು, ಅದಕ್ಕೆ ಹೃದಯ ಸ್ಪಂದನೆಯಾಗಬೇಕು, ಶ್ವಾಸೋಚ್ಛ್ವಾಸವಾಗಬೇಕು, ಬ್ರೇನು ಹುಟ್ಟಿಕೊಳ್ಳಬೇಕು, ಎಲುಬುಗಳ ನಿರ್ಮಾಣಕ್ಕೆ ಬೇಕಾಗಿರುವ ಸಾಧನಗಳೆಲ್ಲ ಈಗ ತಯಾರಾಗಬೇಕು ಎನ್ನುವ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಕೊಡಬೇಕು. ಅಷ್ಟಕ್ಕಾಗಿ ಏನೇನು ಆಹಾರ ಬೇಕೋ ಆ ಎಲ್ಲ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸಬೇಕು. ಇದು ಕೇವಲ ಪ್ರಾಣಿಗಳಿಗೆಲ್ಲ, ಹಂದಿಗೂ ಇದು ಸಮಾನ, ನಾಯಿಗೂ ಸರಿ, ಆನೆಗೂ ಸರಿ, ಎಲ್ಲದಕ್ಕೂ ಸರಿ.
ಅಂಡ ಇದೆ, ತತ್ತಿ. ಆ ತತ್ತಿಯೊಳಗೆ ಒಂದು ಒಂದು ಪಕ್ಷಿ, ಸಣ್ಣ ಕಿರು ಪಕ್ಷಿ. ಆ ಪಕ್ಷಿ ಕೂತಿದೆ ಆ ತತ್ತಿ ಸುತ್ತಮುತ್ತ ಎಲ್ಲ ಕಡೆಗೆ ಬದ್ಧ, ಏನಿಲ್ಲ. ಇದಕ್ಕೊಂದು ಮುಖವಾದರೂ ಉಂಟು. ಇದಕ್ಕೆ ಜರಾಯು ಅಂತಂತಾರೆ. ಜರಾಯು ಅನ್ನುವ ಚೀಲಕ್ಕೆ, ಗರ್ಭದ ಚೀಲಕ್ಕೆ ಮುಖವಾದರೂ ಇದೆ. ಒಂದು ಮುಖದಿಂದ, ಒಂದು ನಾಳದಿಂದ, ನಾಭಿಯ ನಾಳದಿಂದ ಕೂಸಿಗೆ ಎಲ್ಲ ಆಹಾರ ಹೋಗುವುದಕ್ಕೆ ಅವಕಾಶ ಇದೆ, ಅಲ್ಲದೂ ಇಲ್ಲ. ಅಂತ ವಿಚಿತ್ರವಾದ ಅಂಡ. ಆ ಅಂಡದಲ್ಲಿ ಆಹಾರ ಹೋಗಿ ಅದು ಸರಿಯಾಗಿ ಪಕ್ವವಾಗಿ ಬೆಳೆದು ದೊಡ್ಡದಾಗಿ ಬರಬೇಕು. ಅಂಡಜ, ಜರಾಯುಜ, ಉದ್ಭಿಜ, ಸ್ವೇದಜ. ಬೆವರು ಬಂದಾಗ ಚೆನ್ನಾಗಿ ಮೈ ಕೈಗಳನ್ನು ತೊಳೆದುಕೊಳ್ಳದೇ ಇದ್ದಾಗ ಹುಳಗಳು ಹುಟ್ಟತ್ತೆ, ಕ್ರಿಮಿಗಳು ಹುಟ್ಟತ್ತೆ. ಸ್ವೇದಜ ಅಂತ ಕರೀತಾರೆ. ಹೀಗೆ ಇಂಥ ಪ್ರಾಣಿಗಳಿವೆ, ಪಕ್ಷಿಗಳು, ಕ್ರಿಮಿಕೀಟಗಳಿವೆ. ಮಾಂಸ ರಕ್ತದ ಮಡುವಿನಲ್ಲಿ, ಕೆಟ್ಟ ಮಾಂಸ ರಕ್ತಗಳೇ ಸುತ್ತಲಿವೆ, ಅಂಥ ಮಡುವಿನೊಳಗೆ 9 ತಿಂಗಳು. ಇನ್ನೊಂದು ಕಡೆಗೆ ಹೇಳ್ತಾರೆ, ಸಂಸಾರದಲ್ಲಿ ನೊಂದೇ ಅಂತ ಹೇಳ್ತಾರೆ. ಒಂದು ಕ್ಷಣ ನಮಗೆ ದುರ್ಗಂಧ ಬಂತು ಅಂತಂದ್ರೆ ಮೂಗು ಮುಚ್ಕೋತೇವೆ. ಒಂದು ಕ್ಷಣ ದುರ್ಗಂಧ ಬಂತು ಅಂದ್ರೆ ಮೂಗು ಮುಚ್ಕೋತೇವೆ. ಹಾಗೆ ನಾವು ಅಷ್ಟಿದ್ರೂ 9 ತಿಂಗಳವರೆಗೆ ಸುರಕ್ಷಿತವಾಗಿ ಒಂದು ಕಡೆಗೆ ರಕ್ತ ಮಾಂಸಗಳ ಮಧ್ಯದಲ್ಲಿ ಮನೆ ಮಾಡಿಕೊಂಡಿರ್ತೀವಿ, ಆನಂದವಾಗಿರ್ತೀವಿ. ಅಲ್ಲಿ ಏನು ತೊಂದರೆ ಆಗಬಾರದು ಅಂತನ್ನುವುದಕ್ಕೆ, ಏನು ತೊಂದರೆ ಆಗಬಾರದು ಅಂತನ್ನುವುದಕ್ಕೆ, ಆ ಕೂಸಿಗೆ ಗಂಧದ ವಾಸನೆಯ ಪರಿವೆಯೇ ಕೊಡದಂತೆ ಮಾಡಿದ್ದಾನೆ ಪರಮ. ವಾಸನೆಯೇ ಬರುವುದಿಲ್ಲ, ಅದು ವಾಸನೆ ಬಹಳ ತಿಂಗಳಾದ ಮೇಲೆ ಬರ್ತದೆ. ಅಲ್ಲಿವರಿಗೆ ಕೆಟ್ಟ ವಾಸನೆ ಬರುವುದಿಲ್ಲ, ಅದು ಒಳ್ಳೆ ವಾಸನೆಯೂ ಬರುವುದಿಲ್ಲ, ಕೆಟ್ಟ ವಾಸನೆಯೂ ಬರುವುದಿಲ್ಲ ಕೂಸುಗಳಿಗೆ. ಮಾಂಸ ರಕ್ತದ ಮಡುವಿನಲ್ಲಿ ನವಮಾಸ ಜನನಿಯ ಜಠರದೊಳು 9 ತಿಂಗಳವರೆಗೆ ತಾಯಿಯ ಹೊಟ್ಟೆಯಲ್ಲಿ ಇರುವ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವ. ಯಾರು ಎಷ್ಟಾಹಾರ ಹೇಗೆ ಹೋಗಬೇಕು, ತಾಯಿಯೇನು ತಿನ್ನಬೇಕು, ತಾಯಿ ತಿಂದದ್ದು ಕೂಸಿಗೆ ಹೇಗೆ ಹೋಗಬೇಕು, ಇದಕ್ಕೆಲ್ಲ ಒಂದು ವ್ಯವಸ್ಥೆ ಇದೆ, ಸಿಸ್ಟಮ್ ಇದೆ. ಎಡ್ಹಾಕ್ ಮಾಡಿದ ಸಿಸ್ಟಮ್ ಅಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ವರ್ಷಗಳಿಂದ ನಡೆದು ಬಂದಂತಹ ಒಂದು ಸಿಸ್ಟಮ್ ಇದೆ, ಫೂಲ್ ಪ್ರೂಫ್ ಆದ ಸಿಸ್ಟಮ್. ಅಂತೇನೆ ಇಷ್ಟು ಪಾಪ್ಯುಲೇಷನ್ ಇದೆ. ಫೂಲ್ ಪ್ರೂಫ್ ಆದ ಸಿಸ್ಟಮ್ ಇರಲಿಲ್ಲ ಅಂತಂದರೆ ಏನಾಗ್ತಿತ್ತು? ಇಷ್ಟು ಸಿಸ್ಟಮ್ ಇದ್ದರೂ ಲಕ್ಷ ಲಕ್ಷ ಜೀವರಾಶಿಗಳು ಸಾಯ್ತವೆ. ಹೊಟ್ಟೆಯಲ್ಲೇ ಅಬಾರ್ಟ್ ಆಗುವುದು, ಸ್ಟಿಲ್ ಬರ್ತ್ ಆಗುವುದು, ಈ ತರಹದ ನೂರಾರಲ್ಲ ಸಾವಿರಾರು ರೀತಿಯಿಂದ ಸಾವು ಎನ್ನುವುದು ನಿಶ್ಚಿತ. ಒಬ್ಬ ಗೈನಾಕಾಲಜಿಸ್ಟ್ ಹತ್ರ ಮಾತಾಡ್ತಿದ್ದೆ. ಗೈನಾಕಾಲಜಿಸ್ಟ್ ಹತ್ರ ಮಾತಾಡ್ತಾ ಇರುವಾಗ ಅವನು ಹೇಳಿದ, ಒಂದು ಹೆಣ್ಣು ಬಸರಿಯಾಗಿ ಕೂಸು ಹುಟ್ಟುವುದು ಅಂದರೆ ಒಂದು ದೊಡ್ಡ ಮಿರಕಲ್. ಎಷ್ಟು ಹಂತದಲ್ಲಿ ಆಪತ್ತುಗಳಿವೆ ಅಂತನ್ನೋದು ನಮಗೇ ಗೊತ್ತು ಅಂತ ಹೇಳ್ತಿದ್ದವು ಗೈನಾಕಾಲಜಿಸ್ಟ್. ಎಷ್ಟು ಹಂತದಲ್ಲಿ ಆಪತ್ತಿದೆ. ಹಾಗಾಗಿ ಆ ವಿಧವಾದಂತಹ ಆಪತ್ತುಗಳನ್ನೆಲ್ಲ ಕಳೆದು ಪರಮಾತ್ಮ ಆ ಕೂಸನ್ನು ಹೊರಗೆ ತಂದು ಬದುಕಿಸಬೇಕಾದರೆ ಭಗವಂತನ ಆ ವಿಶಿಷ್ಟವಾದಂತಹ ಅನುಗ್ರಹವನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮಾಂಸ ರಕ್ತದ ಮಡುವಿನಲ್ಲಿ ನವಮಾಸ ಜನನಿಯ ಜಠರದೊಳು ಇರುವ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವ. ಸ್ವಾಮಿ, ನೀನಲ್ಲದೆ ಇನ್ಯಾರಿದ್ದಾರೆ, ಯಾರಿದ್ದಾರೆ? ನೀ ಸಲಹಿದವನಲ್ಲವೇ ಕರುಣಾಸಮುದ್ರನು, ನೀನಿರಲು ಕಮಲಾಸನನ ಹಂಗೇಕೆ? ನಮಗೆ ಗೊತ್ತಿಲ್ವಾ, ಪರಮಾತ್ಮ ನೀನು ರಕ್ಷಣೆ ಮಾಡಿದವ. ಒಳಗಿದ್ದು ವಿಷ್ಣುರು ಯೋನಂ ಕಲ್ಪಯತು ತ್ವಷ್ಟಾರೂಪಾಣಿ ಪಿಂಶತು ಆಸಿಂಚತು ಪ್ರಜಾಪತಿ ಧಾತಾ ಗರ್ಭಂ ದಧಾತು ತೇ ಅಂತ ಹೇಳಿ ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳುವಂತೆ ಭಗವಂತ ನೀನು ನಾನಾ ರೂಪಗಳಿಂದ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ ರೂಪಗಳಿಂದ ಇದ್ದು ಯಾವಾಗ ಏನ ಜೀವರಿಗೆ ಮಾಡಬೇಕೋ ಅದನ್ನು ಮಾಡುವವನು ನೀನು. ಆದ್ದರಿಂದ ಕಮಲಾಸನನ ಹಂಗೇಕೆ ರಕ್ಷಿಸು ನಮ್ಮ ನನವರತ. ಬ್ರಹ್ಮದೇವರ ಹಂಗೇನಿದೆ, ನೀನಿದೆಯಲ್ಲ ರಕ್ಷಣೆ ಮಾಡುವವ. ಅದರರ್ಥ ನೀನು ಸ್ವತಂತ್ರ, ನೀನು ಮುಖ್ಯವಾಗಿ ರಕ್ಷಣೆ ಮಾಡುವವ. ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ, ಎಲ್ಲ ದೇವತೆಗಳು, ಎಲ್ಲ ಗುರುಗಳು, ಎಲ್ಲರೂ ದೊಡ್ಡವರೇ, ಯಾರೂ ಸ್ವತಂತ್ರರಲ್ಲ. ನೀನು ಸ್ವತಂತ್ರ, ನಿನ್ನಿಚ್ಛೆ ಇದ್ದದ್ದಕ್ಕೆ ಎಲ್ಲ ನಡೆಯುತ್ತೆ. ನಿನ್ನಿಚ್ಛೆ ಇಲ್ಲದೇ ಇದ್ರೆ ಆಗುವುದಿಲ್ಲ. ನಿನಗೆ ಮೊದಲು ಶರಣ ಬರುವುದು ನನ್ನ ಕರ್ತವ್ಯ. ಬಲು ಮೃಗವು ಮರ ಪಕ್ಷಿ ಕೀಟಕ ಜಲಚರೌಘದಿ ಜನಿಸಿದೆನು, ಕೋಟಲೆಗೊಳಿಸಬೇಡ ಕಟ ಮಾನವನಾದ ಬಳಿಕಿನ್ನು.
ಕೊಲಿಸದಿರು ಯಮನಿಂದ ಮುರಹರ ಒಲಿದು ನಿನ್ನನು ಭಜಿಸುವವರಿಗೆ ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮ ನನವರತ ರಕ್ಷಿಸು ನಮ್ಮ ನನವರತ ಮೃಗ ಮರ ಪಕ್ಷಿ ಕೀಟ ಜಲಚರೋಗ ಈ ಮೊದಲಾದಂತಹ ನಾನಾ ಯೋನಿಗಳೇ 84 ಲಕ್ಷ ಯೋನಿಗಳಲ್ಲಿ ಸ್ಪೇಸಿಗಳಲ್ಲಿ 84 ಲಕ್ಷ ಸ್ಪೇಸಿಗಳಲ್ಲಿ ಇವತ್ತು ಬಯಾಲಜಿ ಪ್ರಕಾರ ಕೇವಲ ಬಹಳ ಕಮ್ಮಿ ಸ್ಪೇಸಿಗಳನ್ನು ಹುಡುಕಿದ್ದಾರೆ, ಬಹಳ ಕಡಿಮೆ ಸ್ಪೇಸಿಗಳನ್ನು ಹೇಳ್ತಾರೆ, 100 ಲಕ್ಷಕ್ಕೆ ಮೀರಿಲ್ಲ. ಆದರೆ ಶಾಸ್ತ್ರ ಹೇಳ್ತದೆ 84 ಲಕ್ಷ ಜೀವರಾಶಿಗಳಿದ್ದಾರೆ. ಜೀವರಾಶಿಗಳು ಅಂದರೆ ಸ್ಪೇಸಿಗಳು. ಅಷ್ಟು ಸ್ಪೇಸಿಗಳಲ್ಲಿ ನಾವು ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಾವು ಹೋಗಿ ಬರ್ತೇವೆ. ಬೇರೆ ಬೇರೆ ಸ್ಪೇಸಿಗಳಲ್ಲಿ ಮೀನು ಅನ್ನುವುದರಲ್ಲೇ 1000 ತರಹದ ಲಕ್ಷ ಲಕ್ಷ ತರಹದ ಸ್ಪೇಸಿಗಳು, ಗಿಡ ಎನ್ನುವುದರಲ್ಲೇ ಕೋಟಿ ಕೋಟಿ ತರಹದ ಸ್ಪೇಸಿಗಳು. ಹೀಗಾಗಿ ಆ ಎಲ್ಲ ಸ್ಪೇಸಿಗಳಲ್ಲಿ ನಾನಾ ವಿಧವಾದ ಯೋನಿಗಳಲ್ಲಿ ಜನಿಸಿದೆನು. ಕೋಟಲೆ ಗಳಿಸಬೇಡ ಅಕಟ ಮಾನವನಾದ ಬಳಿಕೆನ್ನು. ಆದರೆ ಒಂದೇ ಒಂದು ಪ್ರಾರ್ಥನೆ ಸ್ವಾಮಿ, ಗಿಡವಿದ್ದಾಗ ನಮಗೆ ದುಃಖ ಕೊಡು, ಅವಮಾನ ಮಾಡು, ಏನಾಗತ್ತೆ? ಪ್ರಾಣಿಗಳಿದ್ದಾಗ ನೀನು ಬೇಕಾದಷ್ಟು ದುಃಖ ಕೊಟ್ಟು ನಾವು ಅನುಭವಿಸಿದ್ದೇವೆ, ನಿನಗೇನಾದರೂ ಬೇಡಿಕೊಂಡ್ವಾ? ಇಲ್ಲ. ಯಾವ ಜನ್ಮದಲ್ಲೂ ನೀನೇನೋ ದುಃಖವನ್ನು ಕೊಡು, ನಾವೆಲ್ಲ ಸ್ವೀಕಾರ ಮಾಡುವುದಕ್ಕೆ ತಯಾರಿದ್ದೇವೆ. ಮನುಷ್ಯನಾದಾಗ ಮಾತ್ರ ನಮ್ಮನ್ನು ಕೊಲ್ಲುವುದಕ್ಕೆ ಹೋಗಬೇಡ. ಯಾಕೆ ಅಂದರೆ ಗಂಡ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಅಕ್ಕ ತಮ್ಮ ಅಣ್ಣ ತಮ್ಮ ಇತ್ಯಾದಿ ಬಂಧನವೆಲ್ಲ ಇರ್ತದೆ. ಹಾಗಾಗಿ ಈಗ ಮಾತ್ರ ಯಾರನ್ನೂ ನೀನು ವಿನಾಕಾರಣವಾಗಿ ಯಾಕೆ ಕೊಲ್ತೀ? ನೀನು ಬಿಟ್ಬಿಡು. ನಿನಗೆ ಕೊಲ್ಲಬೇಕು ಅಂತ ಆಸೆ ಇದೆಯಲ್ಲ, ಹುಲಿ ಸಿಂಹ ಆನೆ ಕುದುರೆ ಮೀನ ಪಕ್ಷಿ ಕ್ರಿಮಿಕೀಟ ಗಿಡ ಮರ ಎಲ್ಲವನ್ನು ಕೊಲ್ಲು, ಬೇಕಾದ ಮಾಡು. ಯಾರಿಗೆ ಅಭಿಮಾನವಿಲ್ಲ? ಏನೋ ಒಂದು ಗಂಟೆ ಆದರ ಸುತ್ತು ಸುತ್ತತ್ತೆ, ದುಃಖ ಪಡ್ತವೆ, ಎದ್ದೋಗ್ಬಿಡ್ತವೆ, ಮುಗಿದೋಯ್ತು. ಎಷ್ಟು ವಿರಕ್ತವಾಗಿವೆ ಪ್ರಾಣಿಗಳು. ಆದರೆ ಆ ತರಹದ ವೈರಾಗ್ಯ ಇಲ್ಲ ಜೀವನಿಗೆ, ಮನುಷ್ಯನಿಗೆ. ಆದ್ದರಿಂದ ಮನುಷ್ಯನಿಗೆ ಇಷ್ಟು ದುಃಖ ಕೊಡಬೇಡ ಅಂತ ಹೇಳಿ ದೇವರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ದೇವರಿಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಹೊಸ ಆರ್ಡಿನೆನ್ಸ್ ಪಾಸ್ ಮಾಡಿ ಆಮೇಲೆ ಅದನ್ನು ಆ್ಯಕ್ಟ್ ಆಗಿ ಮಾಡಿ ನೀನು ಮುಂದಿನ ಜನ್ಮದಿಂದ ಈ ವ್ಯವಸ್ಥೆಯನ್ನು ಮಾಡಿಬಿಡು, ಮನುಷ್ಯರಾದಾಗ ಯಾರಿಗೂ ದುಃಖ ಬೇಡ. ಕೊಲ್ಲುವುದು ಯಾಕೆ? ಸ್ವಲ್ಪ ಏನೋ ರೋಗವಾಗಲಿ, ಚಿಂತೆ ಇಲ್ಲ. ಕೊಲ್ಲುವುದು ಅಂದರೆ ಬಹಳ ಕಷ್ಟ, ದುಃಖವಾಗ್ತದೆ. ಬಲು ಮೃಗವು ಮರ ಪಕ್ಷಿ ಕೀಟಕ ಜಲಚರ ಓಘದಿ ಜನಿಸಿದೆನು ಆಗ ಕೋಟಲೆಗೊಳಿಸು, ಚಿಂತೆ ಇಲ್ಲ. ಆದರೆ ಕೋಟಲೆಗೊಳಿಸಬೇಡ ಅಕಟ ಮಾನವನಾದ ಬಳಿಕಿನ್ನು. ಮಾನವನಾದಾಗ ಮಾತ್ರ ಈ ದುಃಖಗಳನ್ನು ಕೊಡಬೇಡ, ಬಂಧನಗಳಿಗೆ ನಮ್ಮನ್ನು ಸಿಲುಕಿಸಬೇಡ. ಕೊಲಿಸದಿರು ಯಮನಿಂದ ಮುರಹರ ಒಲಿದು ನನ್ನನ್ನು ಭಜಿಸುವವರಿಗೆ, ಪ್ರೀತಿಯಿಂದ ನಿನ್ನನ್ನು ಭಕ್ತಿ ಮಾಡಿ ಸೇವೆ ಮಾಡುವ ಭಕ್ತರಿಗೆ ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮ ನನವರತ. ಯಾಕೆ ಕೊಲ್ತೀಯ ಸ್ವಾಮಿ ಪರಮಾತ್ಮ? ಈ ಪ್ರಾರ್ಥನೆ ಬಹಳ ಸುಂದರವಾದ ಪ್ರಾರ್ಥನೆ. ಈ ಸುಂದರವಾದ ಪ್ರಾರ್ಥನೆ ಯಾವ ರೀತಿಯಾಗಿ ಅಧಿಕಾರಿಗಳಿಗೆ ಉತ್ತಮೋತ್ತಮ ಮಂತ್ರಗಳುಂಟೋ ಆ ರೀತಿ ಯಾರಿಗೆ ಭಕ್ತಿ ಇದೆ, ಈ ತರಹದ ಮಂತ್ರಗಳನ್ನು ಈ ತರಹದ ವಾಕ್ಯಗಳನ್ನು ಪುನಃ ಪುನಃ ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಆಪತ್ತುಗಳ ಪರಿಹಾರವಾಗುವುದು ಸತ್ಯ. ಆದ್ದರಿಂದ ಈ ಮಾತುಗಳನ್ನು ನೆನಪಿಟ್ಕೋಬೇಕು. ಕೊಲಿಸದಿರು ಯಮನಿಂದ ಮುರಹರ ಒಲಿದು ನಿನ್ನನ್ನು ಭಜಿಸುವವರಿಗೆ. ನಾನೆಲ್ಲಿ ಕೊಂದೆ ಅಂತ ನೀನಂತೀಯ, ನಾನೆಲ್ಲಿ ಕೊಂದೆ ಅಂತ ಅನ್ಬೇಡ, ನೀನೇ ಕೊಲ್ಲಿಸುವವನು. ಯಮ ಕೊಲ್ತಾನೆ, ಅದು ಡಿಪಾರ್ಟ್ಮೆಂಟು, ಆದರೆ ನೀನು ಹೆಡ್ಡು, ನೀನು ಅಧಿಕಾರಿ, ನೀನೇ ಸರ್ವಸ್ವ, ನೀನೇ ಸ್ವತಂತ್ರ, ನೀನು ಯಮನಿಗೆ ಹೇಳ್ತಿ, ಆ ಯಮ ಕೊಲ್ತಾನೆ. ಆದ್ದರಿಂದ ಕೊಲಿಸ್ಬೇಡ ಸ್ವಾಮಿ, ಕೊಲ್ಲಿಸಿದರೆ ಎಲ್ಲೋ ದುಃಖ, ಎಲ್ಲೋ ಸಂಕಟ, ಎಲ್ಲೋ ನೋವು ಅಖಂಡವಾಗಿ ಅನುಭವಿಸ್ತಾ ಇರಬೇಕಾಗ್ತದೆ. ಆದ್ದರಿಂದ ಮಾನವನಾದಾಗ ಬಾಂಧವ್ಯ ಹೆಚ್ಚು, ಆ ಕಾಲದಲ್ಲಿ ನಮಗೆ ದುಃಖವನ್ನು ಕೊಡಿಸಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಪಂಚಭೂತದ ಕಾಯದೊಳು ನೀ ವಂಚಿಸದೇ ಇರುತ್ತಿರಲು, ಪೂರ್ವದ ಸಂಚಿತದ ಫಲವೆನ್ನಲೇಕಿದ ಮರುಳತನದಿಂದ
ಮಿಂಚಿದವರಿನ್ನುಂಟೆ ತಿಳಿಯೆ ಪ್ರಪಂಚವೆಲ್ಲಕೆ ತಪ್ಪಿದವನೀ ಕೊಂಚದವನೇ ಕೃಷ್ಣ ರಕ್ಷಿಸು ನಮ್ಮ ನನವರತ ಕೃಷ್ಣ ಪಂಚಭೂತದ ಕಾಯದೊಳು ನೀ ವಂಚಿಸದೆ ಇರುತ್ತಿರಲು ಪಂಚಭೂತಾತ್ಮಕವಾದಂತಹ ಈ ದೇಹ ಒಂದೊಂದು ಮಾತುಗಳು ಮುಚ್ಚಿನ ಮಾತುಗಳು ವಿವರ ಹೆಚ್ಚು ಮಾಡ್ತಾ ಇಲ್ಲ ಕಾರಣ ಇನ್ನೂ ಸಾಕಷ್ಟು ನುಡಿಗಳಾಗಬೇಕು ಪಂಚಭೂತದ ಕಾಯದೊಳು ನೀ ವಂಚಿಸದೆ ಇರುತ್ತಿರಲು ಒಂದು ದೇಹದಲ್ಲಿದ್ದಿ ಇನ್ನೊಂದು ದೇಹದಲ್ಲಿಲ್ಲ ಅಂತನೋ ಹಾಗಿಲ್ಲ ಎಲ್ಲ ದೇಹಗಳಲ್ಲಿದ್ದಿ ದೇಹೀ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಭಗವಂತ ಇದ್ದಾನೆ ಆ ಭಗವಂತನ ಇಚ್ಛೆ ಇರುವವರೆಗೆ ಭಗವಂತನ ಸನ್ನಿಧಾನ ಇರುವವರೆಗೆ ಆ ಜೀವ ಬದುಕಲೇಬೇಕು ಏನು ಮಾಡಿದರೂ ಕೊಲ್ಲುವಂತಿಲ್ಲ ಹಾಗಾಗಿ ವಂಚಿಸದೆ ನೀನು ಇರುತ್ತಿರಲು ಯಾರನ್ನೂ ಮೋಸ ಮಾಡದೆ ಒಂದು ನಾಲ್ಕು ದೇಹಗಳಲ್ಲಿ ಇದ್ದಿ ಇನ್ನೊಂದು ನಾಲ್ಕು ದೇಹಗಳಲ್ಲಿ ಇರಲಿಲ್ಲ ಹೀಗೆ ಮಾಡಿಲ್ಲ ನೀನು ಪಂಚಭೂತದ ಕಾಯದೊಳು ನೀ ವಂಚಿಸದೆ ಇರುತ್ತಿರಲು ಪೂರ್ವದ ಸಂಚಿತದ ಫಲವು ಎನ್ನಲು ಎನ್ನಲೇಕಿದದು ಏನು ದಡ್ಡತನದಿಂದ ನಾನು ಯಾಕೆ ಹೇಳಿ ಇದು ನನ್ನ ಕರ್ಮಾನುಸಾರ ಕರ್ಮ ಇಲ್ಲ ಕಿರಿಮಿಲ್ಲ ನನ್ನ ಕರ್ಮ ಎಲ್ಲ ಇರಲಿ ಕರ್ಮಕ್ಕೆ ನಿಯಾಮಕನಾದವನು ನೀನು ಕರ್ಮಕ್ಕೆ ನಿಯಾಮಕನಾದವನು ನೀನು ನೀನೇ ಫಲವನ್ನು ಕೊಡುವವ ನಿನ್ನಿಂದ ನಿನ್ನ ಇಚ್ಛೆಯಿಂದ ಸ್ವತಂತ್ರನಾದದ್ದಕ್ಕಾಗಿ ನಿನ್ನ ಅನುಗುಣವಾಗಿ ನಿನ್ನನ್ನು ಅನುಸರಿಸಿ ಎಲ್ಲ ನಡೀತಾ ಇದೆ ನೀ ವಂಚಿಸದೆ ಇರುತ್ತಿರಲು ಪೂರ್ವದ ಸಂಚಿತದ ಫಲವೆನ್ನಲೇಕಿದ ಮರುಳತನದಿಂದ ಹಾಗೆ ಹೇಳುವುದು ದಡ್ಡತನ ನಮ್ಮ ಕರ್ಮ ನಮ್ಮ ಕರ್ಮಾನುಸಾರವಾಗಿ ಆಯಿತು ನಮ್ಮ ಕರ್ಮಾನುಸಾರವಾಗಿ ಆಯಿತು ಇಲ್ಲ ಅಂತಲ್ಲ ಆದರೆ ಆ ನಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುವವನು ಯಾರು ದೇವರಲ್ವೇ ಅಂದಮೇಲೆ ದೇವರು ಸ್ವತಂತ್ರ ಆದ್ದರಿಂದ ನಿನ್ನನ್ನು ನಾನು ಹಿಡಿತೇನೆ ಮಿಂಚಿದವರು ಉಂಟೆ ಇಲ್ಲಪ್ಪ ನನ್ನ ಕೈಯಲ್ಲೇನಿಲ್ಲ ನನ್ನ ಮೇಲೂ ಕೆಲವರಿದ್ದಾರೆ ನನ್ನನ್ನು ಮಿಂಚಿದವರಿದ್ದಾರೆ ನನ್ನನ್ನು ಮೀರಿದವರಿದ್ದಾರೆ ಅವರು ಮಾತು ಕೇಳಬೇಕಾಗತ್ತೆ ಐ ಆಮ್ ಜಸ್ಟ್ ಎ ಸಬಾರ್ಡಿನೇಟ್ ಹಾಗಾಗಿ ಅವರು ಹೇಳಿದಂತೆ ನಾನು ಮಾಡ್ತೇನೆ ಅಂತ ಹಾಗೇನಾದರೂ ಉಂಟಾ ಮಿಂಚಿದವರು ಇನ್ನುಂಟೆ ಇಲ್ಲ ತಿಳಿಯೇ ಪ್ರಪಂಚವೆಲ್ಲಕ್ಕೆ ತಪ್ಪಿದವ ನಿನಗೂ ಕರ್ಮದ ಬಂಧನ ಉಂಟ ಪ್ರಕೃತಿ ಬಂಧನ ಉಂಟ ಅನಿವಾರ್ಯ ಕಾರಣಗಳಿದೆಯಾ ಇಲ್ಲ ಅದೂ ಇಲ್ಲ ತಪ್ಪಿದವ ಪ್ರಪಂಚವೆಲ್ಲಕ್ಕೆ ತಪ್ಪಿದವನಿ ತಪ್ಪಿದವ ಅಂದರೆ ಅತೀತ ಪ್ರಪಂಚವೆಲ್ಲಕ್ಕೆ ತಪ್ಪಿದವನಿ ಪ್ರಪಂಚಕ್ಕೆ ಅತೀತನಾದವನು ನೀನು ಮೀರಿದವನು ನೀನು ಹಾಗಾಗಿ ಕೊಂಚದವನೇ ಇಲ್ಲ ನನ್ನಲ್ಲಿ ಅಷ್ಟು ಕರುಣೆ ಮಾಡುವಷ್ಟು ನನ್ನಲ್ಲೇನಿಲ್ಲ ಕೊಂಚ ಸ್ವಲ್ಪ ಸ್ವಲ್ಪ ಉಳ್ಳವನ ಯಾವುದಾದ್ರೂ ಗುಣ ನಿನ್ನಲ್ಲಿ ಸ್ವಲ್ಪವಿದೆಯಾ ಇಲ್ಲ ಅನಂತವಾದ ಕರುಣೆ ಅನಂತವಾದ ಶಕ್ತಿ ಅನಂತ ಜ್ಞಾನ ಇಷ್ಟೆಲ್ಲ ಅನಂತವಾಗಿರುವಾಗ ನನ್ನ ಮೇಲೆ ಮಾತ್ರ ಕರುಣೆ ಮಾಡದೇ ಇರಲು ಏನು ಕಾರಣ ಹೇಳು ಇಷ್ಟು ದೊಡ್ಡ ಕರುಣಾಮಯ ನೀನು ಅನಂತವಾದ ಕರುಣೆ ಇದೆ ನಿನಗೆ ಒಬ್ಬರಿಗೆ ಹತ್ತು ಜನರಿಗೆ ಕರುಣೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಹನ್ನೊಂದನೆಯವನಿಗೆ ಕರುಣೆಯನ್ನು ಕೊಡಲಿಕ್ಕಿಲ್ಲ ಅಂತಿರ್ಲಿಕ್ಕಿಲ್ಲ ನಿನ್ನ ಹತ್ರ ಅನಂತವಾದ ಕರುಣೆ ಜೀವರಾಶಿಗಳು ಕಡಿಮೆ ಬೀಳ್ತಾರೆ ನಿನ್ನ ಕರುಣೆ ಕಡಿಮೆ ಇಲ್ಲ ಅನಂತವಾಗಿದೆ ಇಷ್ಟು ಕರುಣಾಮಯನಾಗಿರುವ ಭಗವಂತ ಪಂಚಗಾರನೇ ಅರ್ಥಾತ್ ನಿನ್ನಲ್ಲಿ ನ್ಯೂನತೆ ಇದೆಯಾ ಕೊಂಚ ಅಂದರೆ ಸ್ವಲ್ಪ ಸ್ವಲ್ಪವಾಗಿದೆಯಾ ನಿನ್ನ ಕರುಣೆ ಶಕ್ತಿ ಐಶ್ವರ್ಯ ನಿಯಾಮಕತ್ವ ಇಲ್ಲ ಅಂದಮೇಲೆ ಯಾಕೆ ನನ್ನನ್ನು ರಕ್ಷಿಸುವುದಿಲ್ಲ ರಕ್ಷಿಸು ನಮ್ಮ ನನವರ್ತ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ